ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಸ್ತುತ ನಾವು ಕಾಣಬಹುದಾದ ಅತ್ಯಂತ ಹಳೆಯ ದೇವಾಲಯಗಳನ್ನು ಹೆಸರಿಸಿ ಎಂದು ಹೇಳಿದರೆ ನಿಮ್ಮ ಉತ್ತರವೇನು? ಹಲಸೂರಿನ ಸೋಮೇಶ್ವರ ದೇವಾಲಯ, ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯ, ಗವಿಪುರಂನ ಗವಿಗಂಗಾಧರೇಶ್ವರ ದೇವಾಲಯ, ಬಸವನಗುಡಿಯ ದೊಡ್ಡ ಬಸವಣ್ಣನ ಗುಡಿ ದೇವಾಲಯಗಳ ಕುರಿತು ನಾವು ಉಲ್ಲೇಖಿಸಬಹುದು. ಇವೆಲ್ಲವೂ ಶಿವ ದೇವಾಲಯಗಳು ಎನ್ನುವುದು ಮತ್ತೂ ವಿಶೇಷದ ಸಂಗತಿ. ಆದರೆ ಈ ಎಲ್ಲ ದೇವಾಲಯಗಳಿಗಿಂತ ಪುರಾತನವಾದ ದೇವಾಲಯ ನಮ್ಮ ಬೆಂಗಳೂರು ನಗರದಲ್ಲಿದೆ. ಮುಖ್ಯವಾಗಿ ಪ್ರಚಾರದ ಕೊರತೆಯಿಂದಾಗಿ ಈ ದೇವಾಲಯದ ಬಗ್ಗೆ ಅಧಿಕ ಜನರಿಗೆ ಮಾಹಿತಿಯೇ ಇಲ್ಲ. ಈ ರಾಜಧಾನಿ ಬೆಂಗಳೂರಿನಲ್ಲಿರುವ ಅತ್ಯಂತ ಹಳೆಯ ದೇವಾಲಯವೆಂದರೆ ದೊಮ್ಲೂರಿನಲ್ಲಿರುವ ಚೊಕ್ಕನಾಥ ದೇವಾಲಯ. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುನ್ನ ಸಂಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳನ್ನು ಹಾಗೂ ಭಾರತದ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸುತ್ತಿರುವ ನಮ್ಮ ಚಾನೆಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಬೇಕಾಗಿ ಸವಿನಯಪೂರ್ವಕ ವಿನಂತಿ. ಚೊಕ್ಕನಾಥ ಎಂದಾಕ್ಷಣ ಇದು ಸಹ ಶಿವ ದೇವಾಲಯ ಎಂಬ ಭಾವನೆ ನಮ್ಮ ಮನದಲ್ಲಿ ಮೂಡುವುದು ಸಹಜ. ಆದರೆ ಇದು ಶಿವ ದೇವಾಲಯವಲ್ಲ, ಇಲ್ಲಿಯ ಪ್ರಧಾನ ದೇವರು ಮಹಾವಿಷ್ಣು. ಚೊಕ್ಕ ಎಂದರೆ ತೆಲುಗು ಭಾಷೆಯಲ್ಲಿ ಸೊಗಸುಗಾರ ಎಂಬ ಅರ್ಥ ಬರುತ್ತದೆ. ಮಹಾವಿಷ್ಣುವು ಸೊಗಸುಗಾರ ಎಂಬರ್ಥದಲ್ಲಿ ಈ ದೇವಸ್ಥಾನಕ್ಕೆ ಚೊಕ್ಕನಾಥ ಮಂದಿರ ಎಂಬ ಹೆಸರು ಬಂದಿದೆ. ಈ ದೇವಾಲಯದ ಕಾಲಘಟ್ಟವು ನಮ್ಮನ್ನು 10ನೇ ಶತಮಾನಕ್ಕೆ ಕೊಂಡೊಯ್ಯುತ್ತದೆ. 10ನೇ ಶತಮಾನದಲ್ಲಿ ರಾಜರಾಜ ಚೋಳರು ಗಂಗರನ್ನು ಸೋಲಿಸಿ ಈ ಬೆಂಗಳೂರು ನಗರವನ್ನು ವಶಪಡಿಸಿಕೊಳ್ಳುತ್ತಾರೆ. ಅನಂತರ ಚೋಳರು ಅನೇಕ ದೇವಾಲಯಗಳನ್ನು ಈ ನಮ್ಮ ಬೆಂಗಳೂರಿನಲ್ಲಿ ಕಟ್ಟಿಸುತ್ತಾರೆ. ಚೋಳರು ಈ ರೀತಿ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿಸಿದ ಅತ್ಯಂತ ಪುರಾತನ ದೇವಾಲಯವೇ ಈ ಚೊಕ್ಕನಾಥ ಸ್ವಾಮಿಯ ದೇವಾಲಯ. ಈ ದೇವಸ್ಥಾನದಲ್ಲಿ ವಿಸ್ಮಯ ಒಂದು ಜರುಗುತ್ತದೆ. ಅದರ ಬಗ್ಗೆ ತಿಳಿಯುವುದಕ್ಕೂ ಮೊದಲು ದೇವಾಲಯದ ಇತಿಹಾಸದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋಣ. ದೊಂಬ್ಲೂರಿನಲ್ಲಿರುವ ಈ ದೇವಸ್ಥಾನದಲ್ಲಿ ಚೋಳರ ಕಾಲದ ಹಲವಾರು ತಮಿಳು ಶಾಸನಗಳಿದ್ದು ಆ ಸಮಯದಲ್ಲಿ ಈ ಸ್ಥಳವನ್ನು ತೊಂಬಲೂರು ಅಥವಾ ದೇಸಿ ಮಣಿಕ್ಕಪಟ್ಟಣಂ ಎಂದು ಸಹ ಕರೆಯಲಾಗುತ್ತಿತ್ತು ಎಂದು ತಿಳಿದುಬರುತ್ತದೆ. ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಗರ್ಭಗುಡಿ ಮತ್ತು ಪ್ರಾಂಗಣಗಳನ್ನು ದೇವಾಲಯದಲ್ಲಿ ನಾವಿಂದೂ ಸಹ ಕಾಣಬಹುದು. ಮುಂದಿನ ಅರ್ಧಮಂಟಪ, ನವರಂಗ ಮತ್ತು ಮುಖಮಂಟಪಗಳನ್ನು ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ನವರಂಗದ ಕಂಬಗಳ ಮೇಲೆ ಕೋಲಾಟ, ವಾಲಿ ಹಾಗೂ ಸುಗ್ರೀವರ ಕಾಳಗ ಮೊದಲಾದ ಸುಂದರ ಶಿಲ್ಪಗಳು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವುದನ್ನು ನಾವು ತಿಳಿದುಕೊಳ್ಳಬಹುದು. ಈ ದೇವಾಲಯದಲ್ಲಿ ಲಭ್ಯವಾಗುವ ಶಿಲಾಶಾಸನಗಳ ಪ್ರಕಾರ ಈ ದೇವಸ್ಥಾನಕ್ಕೆ ಉತ್ಸವದ ಸಮಯದಲ್ಲಿ ವಿಜಯನಗರದ ಕೃಷ್ಣದೇವರಾಯರು ಪಳಗಿದ ಆನೆಗಳನ್ನು ಕಳುಹಿಸಿಕೊಡುತ್ತಿದ್ದರು. ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀದೇವಿ ಭೂದೇವಿಯರ ಸಮೇತ ಚೊಕ್ಕನಾಥ ಸ್ವಾಮಿಯ ಸುಂದರ ವಿಗ್ರಹ ಸ್ಥಿತವಿದೆ. ದೇವಸ್ಥಾನದ ಬಗ್ಗೆ ಒಂದು ಸ್ಥಳ ಪುರಾಣವೂ ಸಹ ಉಲ್ಲೇಖಗೊಂಡಿದೆ. ಈ ಸ್ಥಳದಲ್ಲಿ ಒಬ್ಬರು ಮಹಾಮುನಿಗಳು ಮಹಾವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡಿ ಮಹಾವಿಷ್ಣುವಿನ ಪ್ರೇರಣೆಯಂತೆ ಈ ದೇವಾಲಯದ ಪ್ರದೇಶದಲ್ಲಿ ಮಹಾವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ದೇವಾಲಯದಲ್ಲಿ ಒಂದು ವೈಶಿಷ್ಟ್ಯ ಜರುಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹವನ್ನು ಎತ್ತರದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ದೇವಸ್ಥಾನದ ನಿರ್ಮಾಣ ಹೇಗೆ ಆಗಿದೆ ಎಂದರೆ, ದೇವರ ವಿಗ್ರಹವು ಅಂತರಿಕ್ಷದಿಂದ ಬರುವ ಕಾಸ್ಮಿಕ್ ಕಿರಣಗಳನ್ನು ಹೀರಿಕೊಂಡು ಎಲ್ಲ 8 ದಿಕ್ಕುಗಳಲ್ಲಿಯೂ ಈ ಕಾಸ್ಮಿಕ್ ಕಿರಣಗಳನ್ನು ಪಸರಿಸುತ್ತದೆ. ಇಂತಹ ವಿದ್ಯಮಾನವನ್ನು ವಿಜ್ಞಾನಿಗಳು ಸಹ ದೃಢಪಡಿಸಿದ್ದಾರೆ. ದೇವಾಲಯಕ್ಕೆ ಭೇಟಿ ನೀಡಿದರೆ ನೀವೇ ಸ್ವತಃ ಈ ಕಾಸ್ಮಿಕ್ ಶಕ್ತಿಯನ್ನು ಅನುಭವಿಸಬಹುದು. ಈ ದೇವಸ್ಥಾನದಲ್ಲಿ ವಿಜ್ಞಾನಿಯೊಬ್ಬರು 12 ಕಾಸ್ಮಿಕ್ ವಲಯಗಳನ್ನು ಗುರುತಿಸಿದ್ದಾರೆ. ಈ 12 ವಲಯಗಳಲ್ಲಿ 9 ವಲಯಗಳು ದೇವಾಲಯದ ಹೊರಾಂಗಣದಲ್ಲಿದ್ದರೆ ಉಳಿದ 3 ವಲಯಗಳು ದೇವಾಲಯದ ಗರ್ಭಗುಡಿಯಲ್ಲಿವೆ. ಈ ವಲಯಗಳನ್ನು ಬಿಳಿ ಚೌಕಗಳಿಂದಲೇ ಗುರುತಿಸಲಾಗಿದೆ. ಈ ಕಾಸ್ಮಿಕ್ ವಲಯಗಳಲ್ಲಿ ಪ್ರಬಲವಾದ ಕಾಸ್ಮಿಕ್ ಶಕ್ತಿಯು ಹೊರಹೊಮ್ಮುತ್ತದೆ. ಭಕ್ತಾದಿಗಳು ಮೊದಲು ದೇವರ ದರ್ಶನವನ್ನು ಮಾಡಿ ನಂತರ ಈ ಸ್ಥಳಗಳಲ್ಲಿ ನಿಂತು ಕನಿಷ್ಠ 1 ನಿಮಿಷ ಧ್ಯಾನವನ್ನು ಮಾಡಿ ಮುಂದಿನ ಚೌಕಕ್ಕೆ ತೆರಳುತ್ತಾರೆ.
ಹೀಗೆ ಮಾಡಿದರೆ ಕಾಸ್ಮಿಕ್ ಶಕ್ತಿಯು ನಮ್ಮ ದೇಹದಲ್ಲೆಲ್ಲ ಸಂಚಾರವಾಗಿ ಹಲವು ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ಮನಸ್ಸಿನ ನಕಾರಾತ್ಮಕ ಭಾವನೆಗಳು ನಾಶವಾಗಿ ಮನಸ್ಸು ಪ್ರಫುಲ್ಲಗೊಳ್ಳುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ಕಾಸ್ಮಿಕ್ ಕಿರಣಗಳು ಮೊದಲು ದೇವರ ವಿಗ್ರಹದ ಮೇಲೆ ಬಿದ್ದು ನಂತರ ಎಲ್ಲ ದಿಕ್ಕುಗಳಲ್ಲೂ ಪಸರಿಸುವುದರಿಂದ ಈ ಬಿಳಿ ಚೌಕದ ಸ್ಥಳಗಳಲ್ಲಿ ನಿಂತು ಕಣ್ಣನ್ನು ಮುಚ್ಚಿಕೊಂಡು ಕನಿಷ್ಠ ಒಂದು ನಿಮಿಷ ದೇವರನ್ನು ಧ್ಯಾನಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ನಮ್ಮ ಮನಸ್ಸುಗಳಲ್ಲಿ ಕೋರಿಕೊಂಡ ಆಕಾಂಕ್ಷೆಗಳು ನೆರವೇರುತ್ತದೆಂದು ನಂಬಲಾಗುತ್ತದೆ. ಈ ದೇವಾಲಯದಲ್ಲಿ ಕಾಸ್ಮಿಕ್ ಅಥವಾ ಪ್ರಾಣಿಕ್ ಶಕ್ತಿ ಹೆಚ್ಚಾಗಿರುವುದರಿಂದ ಯಾರು ಈ ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೋ ಅವರಿಗೆ ಧನಾತ್ಮಕ ಗುಣ ಹೆಚ್ಚಾಗಿ ಆಯಸ್ಸು ವೃದ್ಧಿಸುತ್ತದೆ. ದೇವಾಲಯದ ಪುರೋಹಿತರ ಪ್ರಕಾರ ಈ ಬಿಳಿ ಚೌಕಗಳಲ್ಲಿ ನಿಂತು ಪ್ರಾರ್ಥಿಸಿದರೆ ಭಕ್ತರ ಜೀವನದಲ್ಲಿ ಅದೃಷ್ಟವು ಒದಗಿ ಬರುತ್ತದೆ. ವಾರಾಂತ್ಯಗಳಲ್ಲಿ ಈ ಚೌಕಗಳಲ್ಲಿ ನಿಂತು ಪ್ರಾರ್ಥಿಸಲು ಭಕ್ತಾದಿಗಳ ದಂಡೇ ನೆರೆದಿರುವುದನ್ನು ನಾವು ಗಮನಿಸಬಹುದು. ಬೆಂಗಳೂರು ನಗರದಲ್ಲಿಯೇ ಪ್ರಾಣಿಕ್ ಶಕ್ತಿ ಅಥವಾ ಕಾಸ್ಮಿಕ್ ಶಕ್ತಿ ಅಥವಾ ವಿಶ್ವಶಕ್ತಿಯನ್ನು ಹೊಂದಿರುವ ಏಕೈಕ ದೇವಾಲಯ ಇದಾಗಿದೆ. ದೊಂಬ್ಲೂರಿನ ಚೊಕ್ಕನಾಥ ದೇವಸ್ಥಾನದ ಮತ್ತೊಂದು ವೈಶಿಷ್ಟ್ಯ ಲಕ್ಷಣವೆಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ವಾರದಿಂದ ಅಕ್ಟೋಬರ್ ಮೊದಲನೆಯ ವಾರದವರೆಗೆ ಹಾಗೂ ಫೆಬ್ರವರಿಯ ಕೊನೆಯ ವಾರದಿಂದ ಮಾರ್ಚ್ನ ಮೊದಲ ವಾರದವರೆಗೆ ಬೆಳಗ್ಗಿನ ಜಾವ ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯ ವಿಗ್ರಹದ ಮೇಲೆ ಬೀಳುತ್ತವೆ. ಆ ಸಮಯದಲ್ಲಿ ದೇವರ ದರ್ಶನವನ್ನು ಪಡೆಯುವುದು ಬಹಳ ಶುಭದಾಯಕವೆಂದು ನಂಬಲಾಗುತ್ತದೆ. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಜನರು ಈ ದೇವಸ್ಥಾನದ ಎದುರು ಧ್ವಜಸ್ತಂಭದ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಂಭ್ರಮವನ್ನು ಪಟ್ಟಿದ್ದಾರೆ. ಈ ಘಟನೆಯನ್ನು ನೆನಪಿಸಲೆಂದೇ ದೇವಸ್ಥಾನದ ಹೊರಗಡೆ ಆ ಘಟನೆಯ ತೈಲ ಚಿತ್ರವನ್ನು ಬಿಂಬಿಸಲಾಗಿದೆ. ದೇವಾಲಯವು ಬೆಳಗ್ಗೆ 6:00 to 11:00 ಮತ್ತು ಸಂಜೆ 5:30 ರಾತ್ರಿ 8:30 ತೆರೆದಿರುತ್ತದೆ. ದೊಂಬ್ಲೂರಿನ ಚೊಕ್ಕನಾಥ ದೇವಸ್ಥಾನವು ಬೆಂಗಳೂರಿನ ಗಿಜಿಗುಟ್ಟುವ ದೊಮ್ಮಲೂರಿನಲ್ಲಿದ್ದರೂ ಸಹ ಅತ್ಯಂತ ಪ್ರಶಾಂತವಾಗಿ ಸುಂದರವಾಗಿದೆ. ನಮ್ಮ ಬೆಂಗಳೂರು ನಗರದ ಅತ್ಯಂತ ಪುರಾತನವಾಗಿರುವ ಚೊಕ್ಕನಾಥ ದೇವಾಲಯದ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್.